द्वितीय PUC ವಿದ್ಯಾರ್ಥಿಗಳಿಗೆ ಈಗಾಗಲೇ ಸಮಾಜಶಾಸ್ತ್ರದಲ್ಲಿ ಮೊದಲನೇ ಅಧ್ಯಾಯದ ಕೆಲವು ಅಂಶಗಳನ್ನು ತಮ್ಮೊಂದಿಗೆ ಚರ್ಚೆ ಮಾಡಿದ್ದೇನೆ ಅದರಲ್ಲಿ ಬಹು ಮುಖ್ಯವಾಗಿ ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾ ಶಾಸ್ತ್ರದಲ್ಲಿ ಭಾರತೀಯ ಸಮಾಜದ ನಿರ್ಮಾಣದ ಬಗ್ಗೆ ಬಹುವಿಧ ಸಮಾಜವಾಗಿದೆ ಭಾರತೀಯ ಸಮಾಜವು ಬಹುವಿಧ ಸಮಾಜವಾಗಿ ನಿರ್ಮಾಣಗೊಂಡಿದೆ ಅಂತಕಂತ ಮಾತನ್ನು ತಮಗೆ ವಿವರವಾಗಿ ತಿಳಿಯಪಡಿಸುತ್ತಾ ಚರ್ಚಿಸುತ್ತಾ ನಡೆದಿದ್ದೆ ಆ ಸಂದರ್ಭದಲ್ಲಿ ಈಗಾಗಲೇ ಎರಡು ಕ್ಲಾಸ್ಗಳನ್ನು ಮಾಡಿದ್ದು ಆ ಎರಡು ಕ್ಲಾಸ್ಗಳಲ್ಲಿ ತಮ್ಮ ಗಮನಕ್ಕೆ ತಂದಿರತಕ್ಕಂತ ವಿಷಯಗಳು ಏನು ಅಂದ್ರೆ ಭಾರತೀಯ ಸಮಾಜವು ಬಹುವಿಧ ಸಮಾಜವಾಗಿ ನಿರ್ಮಾಣವಾಗುವುದರಲ್ಲಿ ಉಗಮವಾಗಿ ಬೆಳವಣಿಗೆ ಹೊಂದುವುದರಲ್ಲಿ ಪ್ರಮುಖವಾಗಿ ಭಾರತೀಯ ಜನಾಂಗೀಯ ಸಮೂಹಗಳ ಬಗ್ಗೆ ಅಧ್ಯಯನ ಮಾಡಿದೆವು ಅದಾದ ನಂತರ ತಾವು ತಿಳಿದುಕೊಂಡಂತೆ ನಾಗರಿಕತೆ ಭಾರತದ ನಾಗರಿಕತೆಯ ಉಗಮ ಹೇಗಾಯಿತು ಅದು ಸಿಂಧೂ ಬಣ್ಣ ನಾಗರಿಕತೆ ಹೇಗೆ ಕಾರಣ ಆಯಿತು ಅಂತಕಂತ ಅಂಶಗಳನ್ನು ಚರ್ಚಿಸಿದ್ದೀರಿ ಆರ್ಯೀಕರಣ ಪ್ರಕ್ರಿಯೆ ಹಾಗೂ ಆರ್ಯೀಕರಣ ಪ್ರಕ್ರಿಯೆಗೆ ಇರುವ ತೊಡಕುಗಳ ಕುರಿತು ಅಧ್ಯಯನವನ್ನು ಮಾಡಿಕೊಂಡು ಬಂದಿದೆ ಬಹುವಿಧ ಸಮಾಜದ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸತಕ್ಕಂಥ ಈ ಎಲ್ಲ ಅಂಶಗಳಲ್ಲಿ ಈಗಾಗಲೇ ಮೂರು ಅಂಶಗಳನ್ನು ಅಧ್ಯಯನ ಮಾಡಿದ್ದೇವೆ ನಾಲ್ಕನೇದಾಗಿ ಹಿಂದೂ ಧಾರ್ಮಿಕ ತತ್ವಶಾಸ್ತ್ರೀಯ ಸಾಹಿತ್ಯಿಕ ಬೆಳವಣಿಗೆಗಳನ್ನು ನೋಡೋಣ ಹಿಂದೂ ಧಾರ್ಮಿಕ ತತ್ವಶಾಸ್ತ್ರೀಯ ಸಾಹಿತ್ಯಿಕ ಬೆಳವಣಿಗೆ development of Hindu religious philosophy ವಿದ್ಯಾರ್ಥಿಗಳು ಗಮನಿಸಬೇಕು ಹಿಂದೂ ಧಾರ್ಮಿಕ ತತ್ವಶಾಸ್ತ್ರೀಯ ಸಾಹಿತ್ಯಿಕ ಬೆಳವಣಿಗೆಯು ಭಾರತದ ಬಹುವಿಧ ಸಮಾಜದಲ್ಲಿ ತನ್ನದೇ ಆದ ಕೊಡುಗೆಯನ್ನು ಅಪಾರವಾದ ಕೊಡುಗೆಯನ್ನು ನೀಡುತ್ತದೆ ಇದರ ಅಧ್ಯಯನಕ್ಕೆ ತೊಡಗಿದಾಗ ಸಾಹಿತ್ಯಿಕ ಅಂಶಗಳು ತತ್ವಶಾಸ್ತ್ರೀಯ ಅಂಶಗಳು ಹಿಂದೂ ಒಂದು ಧರ್ಮದ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗುವಾಗ ಸಂಕೀರ್ಣವೂ ಮತ್ತು ಜಟಿಲವೂ ಎನಿಸುತ್ತದೆ ಈ ಕುರಿತಾಗಿ ಅನೇಕ ವಿದ್ವಾಂಸರು ಸಮಾಜಶಾಸ್ತ್ರೀಯ ನಿಟ್ಟಿನಲ್ಲಿ ಸಾಮಾಜಿಕ ನಿಟ್ಟಿನಲ್ಲಿ ಸಾಹಿತ್ಯಿಕ ನಿಟ್ಟಿನಲ್ಲಿ ಅನೇಕ ಅಂಶಗಳನ್ನು ಈ ಸಮಾಜದಲ್ಲಿ ಚರ್ಚಿಸುತ್ತಾ ಬಂದಿದ್ದಾರೆ ವಿದ್ಯಾರ್ಥಿಗಳು ದ್ವಿತೀಯ PUC ಪರೀಕ್ಷೆಗೆ ಅನುಕೂಲವಾಗುವಂತೆ ಅದಕ್ಕೆ ಸೀಮಿತವಾದಂಥ ಜ್ಞಾನವನ್ನು ಗಳಿಸುವ ಸಲುವಾಗಿ ಮೇನ್ ಕಾನ್ಸಂಟ್ರೇಷನ್ ಎದುರು ಸಲುವಾಗಿ ಮಾಡ್ತೀವಿ ಅಂತಂದ್ರೆ ಬಹುವಿಧ ಸಮಾಜದ ನಿರ್ಮಾಣದಲ್ಲಿ ಹಿಂದೂ ಧಾರ್ಮಿಕ ಅಂಶಗಳು ಉಳಿದೆಲ್ಲ ಜಗತ್ತಿನ ಧರ್ಮಗಳಿಗೆ ಹೋಲಿಸಿದಾಗ ತನ್ನದೇ ಆದಂತಹ ವೈಶಿಷ್ಟ್ಯಪೂರ್ಣ ಅಂಶಗಳನ್ನು ಹೊಂದಿದೆ ಅದು ಭಾರತೀಯ ಸಮಾಜದ ಬಹುವಿಧ ಸಮಾಜ ನಿರ್ಮಾಣಗೊಳ್ಳುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಆ ಕಾರಣಕ್ಕಾಗಿ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂಥ ಅಂಶ ಏನು ಅಂತಂದರೆ ಧರ್ಮ ಅಂತ ಪ್ರಶ್ನೆ ಬಂದಾಗ ಪ್ರಥಮ PUC ಈಗಾಗಲೇ ನೀವು ಧರ್ಮದ ಕುರಿತಾಗಿ ಅಧ್ಯಯನ ಮಾಡಿದ್ದೀರಿ ಧರ್ಮ ಎಂದರೇನು ಅಂತ ಪ್ರಶ್ನೆ ಬಂದಾಗ ಪವಿತ್ರ ವಸ್ತುಗಳಿಗೆ ಸಂಬಂಧಿಸಿದಂತೆ ಮಾನವನ ನಂಬಿಕೆಯೇ ಧರ್ಮ ಹಾಗಾದರೆ ಒಂದು ಧರ್ಮದ ಪರಮ ಧ್ಯೇಯ ಮುಖ್ಯಾಂಶ ಏನು ಅನ್ನುವ ಆ ವ್ಯಾಖ್ಯಾನದಲ್ಲಿ ನಿಮಗೆ ವಿಶ್ಲೇಷಣೆ ಈ ಹಿಂದಿನ ತರಗತಿಯಲ್ಲಿ ಆಗಿದೆ ಅಂದರೆ ಪವಿತ್ರ ಮಾನವನು ನಂಬಿಕೊಂಡು ಬಂದಂಥ ಪವಿತ್ರ ವಸ್ತುಗಳಿಗೆ ಸಂಬಂಧಿಸಿದಂತೆ ತನ್ನದೇ ಆದ ಸಾಂಸ್ಕೃತಿಕ ಸಾಮಾಜಿಕ ಜೀವನವನ್ನು ಕಟ್ಟಿಕೊಳ್ಳುವ ಬಗ್ಗೆ ಇದೆಯಲ್ಲ ಅದು ಅತ್ಯಂತ ಮಹತ್ವಪೂರ್ಣವಾದದ್ದು ಆ ಒಂದು ನಿಟ್ಟಿನಲ್ಲಿ ಹಿಂದೂ ಧರ್ಮವು ಇತರೆಲ್ಲ ಧರ್ಮಗಳಿಗೆ ವೈಶಿಷ್ಟ್ಯಪೂರ್ಣವಾಗಿ ಕಾಣಿಸ್ತದೆ ಏಕೆ ಅಂತಂದರೆ ಉಳಿದೆಲ್ಲ ಧರ್ಮಗಳು ಧರ್ಮ ಪ್ರಚಾರದ ನಿಟ್ಟಿನಲ್ಲಿ ಕೆಲಸ ಮಾಡ್ತವೆ ಅಂತಕ್ಕಂಥದ್ದನ್ನು ಸೂಕ್ಷ್ಮವಾಗಿ ಗಮನಿಸ್ಬೋದು ಆದರೆ ಹಿಂದೂ ಧರ್ಮವು ಧರ್ಮ ಪ್ರಚಾರದಲ್ಲಿ ಅಷ್ಟೊಂದು ಆಸಕ್ತಿಯನ್ನು ತೋರಿಸಿಲ್ಲ ಹಿಂದೂ ಧರ್ಮವು ತನ್ನದೇ ಆದಂಥ ಧರ್ಮ ಒಂದೇ ಒಂದು ಧರ್ಮಗ್ರಂಥವನ್ನು ಹೊಂದಿಲ್ಲ ಅಷ್ಟೇ ಅಲ್ಲ ಹಿಂದೂ ಧರ್ಮದ ಪ್ರವರ್ತಕರು ಅದರ ಜನ್ಮಕ್ಕೆ ಕಾರಣರಾದವರು ಯಾರು ಅಂತ ಒಬ್ಬರು ಹೇಳೋದಕ್ಕೆ ಸಾಧ್ಯವಾಗುವುದಿಲ್ಲ
ಅಂತೆ ವಿದ್ವಾಂಸರು ಗಾಂಧೀಜಿಯವರ ಒಂದು ಮಾತನ್ನು ನಂಬುತ್ತಾರೆ. ಏನು ಒಪ್ಪಿಕೊಳ್ಳುತ್ತಾರೆ ಅಂತಂದರೆ, ಭಾರತೀಯ ಹಿಂದೂ ಧರ್ಮ ಎಂದರೆ ಅದು ಒಂದು ಜೀವನ ಕ್ರಮ, ವೇ ಆಫ್ ಲೈಫ್. ಆ ಒಂದು ನಿಟ್ಟಿನಲ್ಲಿ ಹಿಂದೂ ಧರ್ಮವು, ಭಾರತೀಯ ಸಮಾಜವು ಅದೆಷ್ಟೋ ಕಾಲಘಟ್ಟಗಳನ್ನು ದಾಟಿ ಬಂದಾಗ್ಯೂ ಸಹಿತ ತನ್ನದೇ ಆದಂಥ ಬಹುವಿಧತೆಯನ್ನು, ಸಂಕೀರ್ಣ ಸಮಾಜವನ್ನು, ಸಾಂಸ್ಕೃತಿಕ ಅಂಶಗಳನ್ನು ಕಟ್ಟಿಕೊಳ್ಳುವುದರಲ್ಲಿ ಪ್ರಮುಖ ಪಾತ್ರ ಆಯಿತು. ಆ ಕಾರಣಕ್ಕಾಗಿ ಈ ಅಂಶವನ್ನು ನಾವು ಬಹಳ ವಿಶ್ಲೇಷಣೆಯನ್ನು ಮಾಡಬೇಕಾಗಿದೆ. ತತ್ವಶಾಸ್ತ್ರ ಅಂತ ಬಂದಾಗ, ತತ್ವಶಾಸ್ತ್ರ ಭಾರತೀಯ ಮೂಲದಲ್ಲಿಯೇ ಹುಟ್ಟಿಕೊಂಡಿತು. ಫಿಲಾಸಫಿ ಅಂತ ಕರಿತೀವಿ ತತ್ವಶಾಸ್ತ್ರ ಭಾರತದಲ್ಲಿ ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಬೆಳವಣಿಗೆ ಹೊಂದ್ತಾ ಬಂತು. ಆಧ್ಯಾತ್ಮಿಕತೆ ಅನ್ನುವುದು ಈ ಜಗತ್ತಿಗೆ ಭಾರತವು ಕೊಟ್ಟ ಅತ್ಯಮೂಲ್ಯ ಒಂದು ಕಾಣಿಕೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಸ್ಪಿರಿಚುಯಾಲಿಸಂ ಜಗತ್ತಿಗೆ ಕೊಟ್ಟದ್ದು ಭಾರತ. ಭಾರತ ಆಧ್ಯಾತ್ಮಿಕತೆಯನ್ನು ತನ್ನ ತತ್ವಜ್ಞಾನವನ್ನು ಅಳವಡಿಸಿಕೊಂಡು ಜ್ಞಾನದ ಪರಮೋಚ್ಚ ಸ್ಥಿತಿಯನ್ನು ತಲುಪಿಸಲು ಎಲ್ಲ ಅಂಶಗಳನ್ನು ತನ್ನ ಜನರಿಗೆ ಬೋಧನೆಯನ್ನು ಮಾಡ್ತಾ ಬಂತು. ಅಂತೆಯೇ ಹಿಂದೂ ಧರ್ಮದ ವಿಶ್ಲೇಷಣೆ ಮಾಡ್ತಾ ಹೋದಾಗ, ತತ್ವಶಾಸ್ತ್ರೀಯ ನಿಟ್ಟಿನಲ್ಲಿ ವಿಶ್ಲೇಷಣೆ ಮಾಡ್ತಾ ಹೋದಾಗ ಅನೇಕ ವಿದ್ವಾಂಸರಿಗೆ ನಿಲುಕದ ಅದೆಷ್ಟೋ ಅಂಶಗಳು ಇನ್ನೂ ಉಳಿದುಕೊಂಡಿವೆ. ಅಂತೆಯೇ ಹಿಂದೂ ಧಾರ್ಮಿಕ ಅಂಶಗಳು, ಅದರಲ್ಲಿ ಪ್ರಮುಖವಾಗಿ ತತ್ವಶಾಸ್ತ್ರೀಯ ಹಾಗೂ ಸಾಹಿತ್ಯಿಕ ಬೆಳವಣಿಗೆಗಳು ಬಹುವಿಧ ಸಮಾಜ ನಿರ್ಮಿಸುವಲ್ಲಿವೆ ಪ್ರಮುಖ ಕೊಡುಗೆಯನ್ನು ಕೊಡ್ತಾರೆ. ಹಾಗಾದರೆ ಸಾಹಿತ್ಯಿಕ ಅಂಶಗಳನ್ನು ಪಠ್ಯಪುಸ್ತಕದಲ್ಲಿ ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ಭಾರತದಲ್ಲಿ ಅತ್ಯಂತ ಮೊಟ್ಟ ಮೊದಲ ಸಾಹಿತ್ಯವು ಎಂದು ಪರಿಗಣಿತವಾಗಿರ್ತಕ್ಕಂಥ ವೇದಗಳು. ವೇದಗಳು ಕ್ರಿಸ್ತಪೂರ್ವ 1000ಕ್ಕಿಂತ ಮುಂಚೆ, ಅಂದರೆ ಕ್ರಿಸ್ತಪೂರ್ವ 1000ರಿಂದ 2000 ಮಧ್ಯದಲ್ಲಿ ಪ್ರಥಮ ವೇದ ನಿರ್ಮಾಣ ಆಗಿದೆ. ಪ್ರಥಮ ವೇದ ಋಗ್ವೇದ. ಈ ಋಗ್ವೇದದ ಕಾಲ ಕ್ರಿಸ್ತಪೂರ್ವ 1000. ಅಂದರೆ ಕ್ರಿಸ್ತಪೂರ್ವ 1000ರಲ್ಲಿಯೇ ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳು ನಿರ್ಮಾಣವಾಗಿದ್ದು, ಪ್ರಥಮ ವೇದ ಋಗ್ವೇದದಲ್ಲಿ ಶ್ಲೋಕಗಳಿವೆ. ಆ ಶ್ಲೋಕಗಳು ದೇವ ಮತ್ತು ದೇವತೆಯನ್ನು ಆರಾಧಿಸ್ತಕ್ಕಂಥ, ದೇವ ಮತ್ತು ದೇವತೆಗಳನ್ನು ಆರಾಧಿಸುವ ಶ್ಲೋಕಗಳು. ಆ ಶ್ಲೋಕಗಳ ಪಠಣದಿಂದ ದೇವತೆಯನ್ನೇ ಪ್ರತ್ಯಕ್ಷವಾಗಿ ಕಂಡುಕೊಂಡಂಥ ಮಹನೀಯರ ಅದೆಷ್ಟೋ ಚಾರಿತ್ರಿಕ ಅಂಶಗಳನ್ನು, ಪುರಾಣಗಳನ್ನು ನಾವು ಕಂಡುಕೊಂಡಿದ್ದೇವೆ. ಅಂದರೆ ಋಗ್ವೇದವು ಈ ಜಗತ್ತಿನ ಅತ್ಯಂತ ಪ್ರಾಚೀನ ಸಾಹಿತ್ಯದಲ್ಲಿ ಒಂದು ಎಂದು ಪರಿಗಣಿತವಾಗಿದೆ. ಅದು ಋಗ್ವೇದದಲ್ಲಿನ ಅದೆಷ್ಟೋ ಅಂಶಗಳು ಇಂದಿನ ನಮ್ಮ ಸಾಮಾಜಿಕ ಜೀವನದಲ್ಲಿ ಕಂಡುಬರ್ತಾವೆ. ಅಂದರೆ ಬಹುವಿಧ ಸಮಾಜದ ನಿರ್ಮಾಣದಲ್ಲಿ ಈ ಋಗ್ವೇದದ ಸಾಹಿತ್ಯ, ಅಲ್ಲಿನ ಶ್ಲೋಕಗಳು ಇನ್ನೂ ಕೂಡ ನಾವು ಪಠನ ಮಾಡುತ್ತಿರುವುದನ್ನು ಗಮನಿಸಬಹುದು. ಇದಾದ ನಂತರ ಬೆಳವಣಿಗೆ ಹೊಂದಿರತಕ್ಕಂಥ ವೇದಗಳಲ್ಲಿ ಸಾಮವೇದ, ಯಜುರ್ವೇದ, ಹಾಗೂ ಅಥರ್ವಣವೇದ ನಂತರದಲ್ಲಿ ಈ ಮೂರು ವೇದಗಳು ರಚಿತವಾಗುತ್ತವೆ. ಸಾಮವೇದದಲ್ಲಿ ಗಾನ, ಸಾಮ ಇಟ್ ಮೀನ್ಸ್ ಗಾನ, ಗಾಯನ, ಹಾಡುತ್ತಾ ಶ್ಲೋಕಗಳನ್ನು ಹಾಡುತ್ತಾ ಪಠನ ಮಾಡ್ತಕ್ಕಂಥ ಒಂದು ಅಂಶ ಇಲ್ಲಿ ಕಂಡುಬರ್ತದೆ. ಯಜುರ್ವೇದದಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡ್ತಕ್ಕಂಥದ್ದು ಇವತ್ತಿಗೂ ಸಹಿತ ಭಾರತೀಯ ಸಮಾಜದಲ್ಲಿ ಕಾಲಕಾಲಕ್ಕೆ ಸಂಕಷ್ಟಗಳು ಎದುರಾದಾಗ, ಪ್ರಕೃತಿಯೇ ಮುನಿಸಿಕೊಂಡಾಗ ಅದೆಷ್ಟೋ ಸಂದರ್ಭಗಳಲ್ಲಿ ಸಾಮೂಹಿಕವಾಗಿ ಯಜ್ಞ ಯಾಗಾದಿಗಳನ್ನು ಏರ್ಪಡಿಸುತ್ತಿರುವುದನ್ನು ಗಮನಿಸಬಹುದು. ಒಬ್ಬರ ಒಳಿತಿಗಾಗಿ ಪೂಜೆ ಪುನಸ್ಕಾರಗಳನ್ನು, ಶ್ಲೋಕಗಳನ್ನು ಪಠಿಸುತ್ತಿರುವುದನ್ನು ಗಮನಿಸಿದರೆ ಭಾರತೀಯ ಸಮಾಜದ ನಿರ್ಮಾಣದ ಅಂಶಗಳು ಇದರ ಈ ಕ್ರಿಸ್ತಪೂರ್ವದಲ್ಲಿ ಇದ್ದು ಎನ್ನುವುದಕ್ಕೆ ಸಾಕ್ಷೀಕರಿಸುವುದರ ಜೊತೆಗೆ
ಸಮಾಜ ನಿರ್ಮಿಸಿ ಬೆಳವಣಿಗೆ ಹೊಂದಿಸುವಲ್ಲಿ ಇವತ್ತಿನ ಈ ಸಮಾಜದ ಅನೇಕ ಅಂಶಗಳನ್ನು ನಾವು ರೂಢಿಸಿಕೊಂಡಿರುವುದರಲ್ಲಿ ಇವುಗಳ ಕೊಡುಗೆ ಅಪಾರವಾಗಿದೆ ಎಂದು ತಿಳಿದುಕೊಳ್ಳಬಹುದು. ಅಂತೆಯೇ ಸಾಹಿತ್ಯಿಕ ಅಂಶಗಳಲ್ಲಿ ಪ್ರಮುಖವಾಗಿ ಈ ವೇದಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಆ ವೇದಗಳಲ್ಲಿನ ಶ್ಲೋಕಗಳು ಇಂದೂ ಸಹಿತ ನಮ್ಮ ಸಾಮಾಜಿಕ ಜೀವನದ ಮುಖ್ಯ ಪಾವಿತ್ರ್ಯತೆ ಸಂಬಂಧದಲ್ಲಿ, ಪೂಜೆ ಪುನಸ್ಕಾರಗಳನ್ನು ಸಂಬಂಧಿಸಿದಲ್ಲಿ, ಒಳ್ಳೆಯದನ್ನು ಉಂಟು ಮಾಡುವ ಸಂದರ್ಭದಲ್ಲಿ ಇವುಗಳನ್ನು ಪಠಿಸುವುದನ್ನು ಗಮನಿಸ್ತೇವೆ. ಅಷ್ಟೇ ಅಲ್ಲ, ಅದರೊಟ್ಟಿಗೆ ಅಥರ್ವಣ ವೇದದಲ್ಲಿ ಮಾಟ ಮಂತ್ರಗಳ ಅಂಶವೂ ಕಂಡು ಬರ್ತದೆ. ನಂತರ ಬೆಳವಣಿಗೆ ಹೇಗೆ ಆಗಬೇಕು, ಯಾವುದೇ ಕಾರ್ಯ ಕಾರಣ ಸಂಬಂಧಿತವಾದಂತಹ ಅರ್ಥಗಳು ಇದರಲ್ಲಿ ವಿವರಿಸಲ್ಪಟ್ಟಿವೆ. ಅಂದರೆ ಅಥರ್ವಣ ವೇದದಲ್ಲಿ ಒಳ್ಳೆಯ ಮತ್ತು ಕೆಡಕನ್ನು ಉಂಟು ಮಾಡುವ ಎರಡೂ ತರಹದ ಸಾಹಿತ್ಯ ರಚನೆಯಾಗಿದೆ. ಆದರೆ ಒಳ್ಳೆಯ ಅಂಶಗಳನ್ನು ಇದರಲ್ಲಿ ಗಮನಿಸ್ತಾ ಹೋದರೆ ಬಹಳಷ್ಟು ಅಂಶಗಳು ನಮ್ಮ ಇಂದಿನ ಸಾಮಾಜಿಕ ಜೀವನದಲ್ಲಿ ಕಂಡು ಬರ್ತಾವೆ. ಈಗಲೂ ಸಹಿತ ಅಲ್ಲಲ್ಲಿ ಮಾಟ ಮಂತ್ರಗಳ ಪರಿಕಲ್ಪನೆಯನ್ನು ಮಾಧ್ಯಮಗಳ ಮೂಲಕ ಕೇಳ್ತೇವೆ. ಅದರ ಅರ್ಥ ಅಥರ್ವಣ ವೇದಗಳಲ್ಲಿಯೇ ಈ ಮಾಟ ಮಂತ್ರಗಳ ಕಲ್ಪನೆ ಇತ್ತು, ಆ ಶ್ಲೋಕಗಳು ಇದ್ದು ಅಂದಾಗ ಇಂದಿನ ಸಮಾಜದಲ್ಲಿ ಇನ್ನೂ ಚಾಲನೆಯಲ್ಲಿ ಆಗ ಕಂಡು ಬರ್ತಾವು ಅಂದರೆ ಈ ಸಾಹಿತ್ಯವು ಸಹಿತ ನಮ್ಮ ಇಂದಿನ ಸಮಾಜದ ನಿರ್ಮಿಸಿ ಕೊಡುವಲ್ಲಿ, ಬಹುವಿಧತೆಯನ್ನು ಕಂಡುಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಅದಾದರೆ ವೇದಗಳ ನಂತರದಲ್ಲಿ ಬರ್ತಕ್ಕಂತಹ ಮಹಾಕಾವ್ಯಗಳನ್ನು ಗುರುತಿಸಲ್ಪಟ್ಟಿರ್ತಕ್ಕಂತಹ ರಾಮಾಯಣ ಮತ್ತು ಮಹಾಭಾರತ ಕಥೆಗಳು, ಭಾರತೀಯ ಸಮಾಜ ಬಹುವಿಧ ಸಮಾಜ ಅಂತಕ್ಕಂಥ ಅಂಶಗಳು ಇವತ್ತಿನ ಕೂಡ ಕಂಡು ಬರಬೇಕಾದರೆ ಇಲ್ಲಿನ ಕಥೆಗಳನ್ನು ಅರ್ಥೈಸಿಕೊಂಡ್ರೆ ಗೊತ್ತಾಗಿ ಪಠ್ಯಪುಸ್ತಕದಲ್ಲಿ ರಾಮಾಯಣ ರಚನೆಕಾರ ಒಬ್ಬ ಅತ್ಯಂತ ಸಾಮಾಜಿಕ ಸ್ಥಾನಮಾನಗಳಲ್ಲಿ ಕೆಳಮಟ್ಟದಲ್ಲಿರ್ತಕ್ಕಂಥವರು ರಚನೆ ಮಾಡಿದರು. ಇದನ್ನು ಕೂಡ ವೇದವ್ಯಾಸರು ಹಾಗೂ ವಾಲ್ಮೀಕಿ ರಾಮಾಯಣವನ್ನು ಬರೆದರೆ ವೇದವ್ಯಾಸರು ಮಹಾಭಾರತವನ್ನು ಬರೀತಾರೆ. ಆದರೆ ಇಲ್ಲಿ ದೇವರೇ ಮಹಾಭಾರತವನ್ನು ಗಣಪತಿಯನ್ನು ಬರವಣಿಗೆಗೆ ಕೂಡಿಸಿ ಮುಖ್ಯವಾಗಿ ಆ ವಿಷಯಗಳನ್ನು ಪ್ರಸ್ತುತಪಡಿಸಲು ಒಬ್ಬ ವ್ಯಕ್ತಿಯ ರೂಪದಲ್ಲಿ ದೇವರೇ ಇದ್ದರು ಎಂದು ನಂಬಲಾಗುತ್ತದೆ. ಆ ವ್ಯಕ್ತಿ ವೇದವ್ಯಾಸರ ಮೂಲಕ ಆ ದೇವರೇ ಬ್ರಹ್ಮ ವಿಷ್ಣು ಮಹೇಶ್ವರ ಎಂದು ನಾವು ಪೂಜಿಸಿಕೊಂಡು ಬಂದಿರತಕ್ಕಂಥ ಹಿಂದೂ ಧರ್ಮದ ಪವಿತ್ರ ದೇವರುಗಳನ್ನು, ಆ ದೇವರುಗಳೇ ಮನುಷ್ಯನ ರೂಪದಲ್ಲಿ ಇಂತಹ ಕಾವ್ಯಗಳನ್ನು ರಚಿಸಿದರು ಅಂತಕ್ಕಂಥದ್ದನ್ನು ಬಹು ಜನರು ನಂಬುತ್ತಾರೆ. ಹೀಗೆ ಧಾರ್ಮಿಕ ಹಿನ್ನೆಲೆಯಲ್ಲಿನ ಮಹಾಭಾರತ ಮತ್ತು ರಾಮಾಯಣದ ಕಥೆಗಳನ್ನು ಗಮನಿಸಿದರೆ ರಾಮಾಯಣದ ಪ್ರಮುಖ ಅಂಶ ಇಂದಿನ ಸಾಮಾಜಿಕ ಜೀವನದಲ್ಲಿ ಕಂಡುಕೊಳ್ಳುವುದಾದರೆ ಪತಿ ಪತ್ನಿಯರ ಆದರ್ಶಗಳು ಹೇಗದಾವು ಅಂತ ಬಿಂಬಿತವಾಗಿದೆ. ಅಂತೆಯೇ ಜಗತ್ತಿನಲ್ಲಿಯೇ ಪತಿ ಪತ್ನಿ ಪಾವಿತ್ರ್ಯತೆಗೆ ಹೆಸರು ಅಂದರೆ ಅದು ಭಾರತೀಯ ಸಮಾಜ ಮಾತ್ರ. ಪತಿ ಪತ್ನಿ ಪಾವಿತ್ರ್ಯತೆ ಇನ್ನೊಂದು ರಾಷ್ಟ್ರದಲ್ಲಿ, ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಕಾಣೋದಕ್ಕೆ ಸಾಧ್ಯವಾಗುವುದಿಲ್ಲ. ಜಸ್ಟ್ ಅನ್ನೋ ಕಾಂಟ್ರಾಕ್ಟ್ ಆ ಸಂಬಂಧಗಳಿಗೆ ಬೆಲೆ ಇಲ್ಲ, ಅಲ್ಲಿ ಅಷ್ಟೊಂದು ಪಾವಿತ್ರ್ಯತೆ ಇಲ್ಲ. ಆದರೆ ಭಾರತದಲ್ಲಿ ರಾಮಾಯಣದ ಕಥೆ ಏನು ಬಿಂಬಿಸ್ತದೆ ಅಂತ ನಮ್ಮ ಸಾಮಾಜಿಕ ಜೀವನದಲ್ಲಿ ಬೆಳವಣಿಗೆ ಆಗಿದ್ದು ಸಮಾಜ ಪತಿ ಪತ್ನಿಯರ ಪಾವಿತ್ರ್ಯತೆ, ಒಬ್ಬರಿಗೊಬ್ಬರು ಅನ್ಯೋನ್ಯತೆಯಿಂದ ಕೂಡಿಕೊಂಡು ಬರತಕ್ಕಂಥ ಸಾಮಾಜಿಕ ಜೀವನವನ್ನು ನಿರ್ಮಿಸಿಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ. ಅನೇಕ ಅಂಶಗಳು ಅದಾವ. ಇಲ್ಲಿ ಲಕ್ಷ್ಮಣ ರಾಮನ ಜೊತೆ ಕಾಡಿಗೆ ಹೋಗ್ತಕ್ಕಂಥ ಪ್ರಸಂಗಗಳು, ಅಲ್ಲಿಗೆ ಕಾಡಿಗೆ ಹೋದ ಕೂಡ ಭರತ ಮನೆಯಲ್ಲಿದ್ದರೂ ಸಹಿತ, ಆ ರಾಜ್ಯಭಾರವನ್ನು ಮಾಡುತ್ತಾ ಇದ್ದರೂ ಸಹಿತ ರಾಮನ ಪಾದುಕೆಗಳನ್ನು ಇಟ್ಟು ಮಾಡ್ತಕ್ಕಂಥದ್ದನ್ನು ಗಮನಿಸಿದರೆ ಕಿರಿಯರು ಯಾವ ರೀತಿಯ ಗೌರವ ಭಾವನೆಯಿಂದ ಕೊಡ್ತಿದ್ರು ಅಂತಕ್ಕಂಥ ಮಾತನ್ನು ಇಂದಿನ ಸಾಮಾಜಿಕ ಜೀವನದಲ್ಲಿ ನಮ್ಮ ನಿಮ್ಮ ಮನೆಗಳಲ್ಲಿ ಕಂಡು ಬರ್ತಕ್ಕಂಥ ಅಂಶಗಳನ್ನು ರಾಮಾಯಣ ಕಥೆಗಳಲ್ಲಿಯೇ ಬಿಂಬಿತವಾಗಿರುವುದನ್ನು ಗಮನಿಸಿದರು. ಇಂದಿನ ಸಾಮಾಜಿಕ ಜೀವನದಲ್ಲಿ ಕಟ್ಟಿಕೊಡುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸ್ತದೆ. ಇನ್ನೂ ಕೂಡ ಪತಿ ಪತ್ನಿ ಕೌಟುಂಬಿಕ ಜೀವನದ ಆದರ್ಶಗಳನ್ನು ನಾವು ಪಾಲಿಸ್ತಾ ಹೊರಟಿವೆ, ಹಿರಿಯರಿಗೆ ಗೌರವವನ್ನು ಕೊಡ್ತೀವಿ. ಆ ಅಂಶಗಳು ನಮಗೆ ಮುಂದುವರೆದು ಬರಬೇಕಾದರೆ, ಅಂತ ಸಮಾಜದ ಬೆಳವಣಿಗೆ ಆಗಬೇಕಾದರೆ ಕಾರಣ ಈ ಸಾಹಿತ್ಯಿಕ ಅಂಶಗಳು, ಧರ್ಮಶಾಸ್ತ್ರೀಯ ಅಂಶಗಳು. ಮಹಾಭಾರತ ಕಥೆಯನ್ನು ಗಮನಿಸಿದರೆ ಅವಿಭಕ್ತ ಕುಟುಂಬದ ಕಲ್ಪನೆ ಮೂಡುತ್ತದೆ. ಇಂದು ಕೂಡ ಭಾರತೀಯ ಸಮಾಜವು ಇಡೀ ಜಗತ್ತಿನ ಇತರ ಸಮಾಜಗಳಿಗೆ ಹೋಲಿಸಿದಾಗ
ಭಾರತದಲ್ಲೇ ನಿರ್ಮಾಣವಾಗಿರ್ತಕ್ಕಂಥ ಅವಿಭಕ್ತ ಕುಟುಂಬಗಳು ಇನ್ನೊಂದು ರಾಷ್ಟ್ರದಲ್ಲಿ ಕಾಣೋದಕ್ಕೆ ಸಾಧ್ಯವೇ? ಕುಟುಂಬದ ಸದಸ್ಯರುಗಳ ಪರಸ್ಪರ ಒಡನಾಟ ಸಂಬಂಧಗಳು ಒಬ್ಬರಿಗೊಬ್ಬರಿಗೆ ಪ್ರಾಮಾಣಿಕತೆ ನಂಬಿಕೆ ಹೊಂದಾಣಿಕೆಯಿಂದ ದುಡಿದ್ರೇನು ದುಡಿಯದಿದ್ದರೇನು ಎಲ್ಲರೂ ಬದುಕಬೇಕೆಂದು ಲಿವ್ ಆ್ಯಂಡ್ ಲೆಟ್ ಲಿವ್ ಅಂತಕ್ಕಂಥ ಒಂದು ಸಂದೇಶ ಜಗತ್ತಿಗೆ ಬರಬೇಕಾದರೆ ಹಿಂದೂ ಧಾರ್ಮಿಕ ತತ್ವಶಾಸ್ತ್ರೀಯ ಸಾಹಿತ್ಯಿಕ ಅಂಶಗಳೇ ಕಾರಣ. ಮಹಾಭಾರತದ ಅದೆಷ್ಟೋ ಅಂಶಗಳು ಅಣ್ಣ ತಮ್ಮಂದಿರ ಹೊಂದಾಣಿಕೆಯಿಂದ ಇರಬೇಕು, ಇಲ್ಲದೇ ಇದ್ದರೆ ಆ ಜಗಳಗಳ ಮೂಲಕವಾಗಿ ವಿನಾಶ ಹೇಗೆ ಸಂಭವಿಸ್ತದೆ? ಅದರೊಟ್ಟಿಗೆ ಒಟ್ಟಾರೆ ಕೂಡು ಕುಟುಂಬದ ಪರಿಕಲ್ಪನೆಯನ್ನು ನೀಡ್ತದೆ, ಅನೇಕ ಅಂಶಗಳನ್ನು ಬಿಂಬಿಸ್ತದೆ. ಇವು ಭಾರತೀಯ ಸಮಾಜವನ್ನು ನಿರ್ಮಿಸುವಲ್ಲಿ, ಇವತ್ತಿನ ಭಾರತೀಯ ಸಮಾಜವನ್ನು ಕಾಣುವಲ್ಲಿ, ಬೆಳವಣಿಗೆ ಹೊಂದುವಲ್ಲಿ ಪ್ರಮುಖ ಪಾತ್ರ ಈ ಸಾಹಿತ್ಯಿಕ ಅಂಶಗಳು ವಹಿಸಿದವು ಅಂತಕ್ಕಂಥದ್ದನ್ನು ವಿದ್ಯಾರ್ಥಿಗಳು ಗಮನಿಸಬೇಕು. ಅಷ್ಟೇ ಅಲ್ಲ, ಪುರಾಣದಲ್ಲಿ ಉಪನಿಷತ್ತುಗಳು ಪುರಾಣಗಳು ಉಪನಿಷತ್ತುಗಳು ಆದರ್ಶಗಳು ಆಗಮಗಳು ದರ್ಶನಗಳು ಹೀಗೆ ಅನೇಕ ಪ್ರಕಾರದ ಸಾಹಿತ್ಯಗಳು ಒಂದಿಲ್ಲ ಒಂದು ರೀತಿಯ ನಮ್ಮ ಸಾಮಾಜಿಕ ಜೀವನವನ್ನು ಕಟ್ಟಿಕೊಳ್ಳುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವು. ಅಂತೆಯೇ ಭಾರತೀಯ ಸಾಮಾಜಿಕ ಜೀವನದ ಪ್ರಮುಖ ಅಂಶಗಳನ್ನು ಗಮನಿಸಬೇಕಾದರೆ ಪ್ರಾಮಾಣಿಕತೆ ಮತ್ತು ಸಹಿಷ್ಣುತೆಗೆ ಅತ್ಯಂತ ಹೆಸರುವಾಸಿ ಅಂದರೆ ಅದು ಹಿಂದೂ ಧಾರ್ಮಿಕ ಅಂಶ. ಆ ಹಿಂದೂ ಧಾರ್ಮಿಕ ಅಂಶ ಪ್ರಾಮಾಣಿಕತೆ, ಸಹಿಷ್ಣುತೆ, ಸಹನೆ ಇವುಗಳು ಭಾರತೀಯರಲ್ಲಿ ರೂಢಿಗತವಾಗಬೇಕಾದರೆ ಅಂತಹ ಸಾಹಿತ್ಯಗಳ ನಿರ್ಮಾಣವೇ ಕಾರಣ. ಪಾಶ್ಚಾತ್ಯ ಸಾಹಿತ್ಯವನ್ನು ಗಮನಿಸಿದರೆ ಬಂಡವಾಳ ಶಾಹಿತ್ವವನ್ನು ಹೆಚ್ಚು ಪ್ರೇರೇಪಿಸ್ತಾವೆ. ಆದರೆ ಭಾರತೀಯ ಸಾಹಿತ್ಯ ಹಾಗಲ್ಲ, ಇನ್ನೊಬ್ಬರಿಗೂ ಬಾಳನ್ನು ಕೊಡಬೇಕು, ತಾನೂ ಬಾಳಬೇಕು, ಜೊತೆಗೆ ಪ್ರಾಮಾಣಿಕತೆ, ಸಹನೆ, ಸಹಿಷ್ಣುತೆ ಎಲ್ಲವನ್ನೂ ನಾವೆಲ್ಲರೂ ಒಂದು ಅಂತಕ್ಕಂಥ ಭಾವನೆಯೊಂದಿಗೆ ಅನೇಕ ದೇವರುಗಳಲ್ಲಿ ಏಕದೇವೋಪಾಸನೆಯ ಮೂಲಕ ಅನೇಕ ಸಾಹಿತ್ಯದ ಪ್ರಕಾರಗಳ ಒಟ್ಟಾರೆ ಅಂಶ ನಾವೆಲ್ಲರೂ ಒಂದು ಒಂದಾಗಿ ಬಾಳಬೇಕು ಅಂತಕ್ಕಂಥ ಪ್ರಮುಖ ತತ್ವವನ್ನು ಆಧ್ಯಾತ್ಮಿಕತೆಯನ್ನು ಯೋಗವನ್ನು ಇತ್ಯಾದಿ ಸಾಹಿತ್ಯಗಳನ್ನು ನೀಡಿರುವುದು ಈ ನಮ್ಮ ಭಾರತೀಯ ಸಮಾಜದ ಬಹುವಿಧ ಸಮಾಜದ ಕೊಡುಗೆಯಲ್ಲಿ ಅಪಾರ ಪಾತ್ರವನ್ನು ಗಮನಿಸಬಹುದು. ಇದಷ್ಟೇ ಅಲ್ಲದೆ ನಂತರದಲ್ಲಿ ಈ ಭಾರತೀಯ ಇದರೊಳಗೆ ನಂತರದಲ್ಲಿ ಅರಬ್ಬರು ಬಂದು ಈ ದೇಶದ ವಾಸಿಗಳನ್ನು ಹಿಂದೂಗಳು ಅಂತ ಕರೆದು ಅರಬ್ಬರು ಬಂದು ಅದಾದ ನಂತರ ಭಾರತೀಯ ಸಮಾಜದಲ್ಲಿ ಈ ಸಾಹಿತ್ಯದ ಅಂಕುಡೊಂಕುಗಳನ್ನು ವಿರೋಧಿಸಿಯೇ ಇನ್ನಿತರ ಧರ್ಮಗಳು ಹುಟ್ಟಿಕೊಂಡವು. ಅಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥದ್ದು ಅಂದರೆ ಅಂದಿನ ಸಾಮಾಜಿಕ ಜೀವನದ ಅಂಕುಡೊಂಕುಗಳನ್ನು ತಿದ್ದಿಕೊಳ್ಳಲು ಅವತರಿಸಿದ ಧರ್ಮಗಳು ಜೈನ ಧರ್ಮ, ಬೌದ್ಧ ಧರ್ಮ, ಅಷ್ಟೇ ಅಲ್ಲ ಸಿಖ್ ಧರ್ಮವು ಕೂಡ ಬೆಳವಣಿಗೆ ಹೊಂದಿತು. ಇವು ಬೆಳವಣಿಗೆ ಹೊಂದಿದ ಕಾರಣ ಏನಂತಂದರೆ ಅಲ್ಲಿನ ಕೆಲವು ಅಂಕುಡೊಂಕುಗಳನ್ನು ವೈರುಧ್ಯಗಳನ್ನು ವಿರೋಧಿಸಿ ಇವುಗಳು ಬೆಳೆದವು. ಜೈನ ಧರ್ಮ ಅಹಿಂಸೆಗೆ ಇನ್ನೊಂದು ಹೆಸರೇ ಜೈನ ಧರ್ಮ. ಭಾರತೀಯ ಸಮಾಜದಲ್ಲಿ ಇಂದಿಗೂ ಕೂಡ ಹಿಂಸೆಯನ್ನು ಮಾಡಬಾರ್ದು ಅಂತಕ್ಕಂಥ ಬೋಧನೆಯನ್ನು ನಮ್ಮ ಮಾನವೀಯತೆ ನೆಲೆಯಲ್ಲಿ ಕಂಡುಕೊಳ್ಳಬೇಕಾದರೆ ಅದು ಜೈನ ಧರ್ಮದ ಕೊಡುಗೆ ಎಂದೇ ಭಾವಿಸಬೇಕು. ಬೌದ್ಧ ಧರ್ಮ ಅದೆಷ್ಟೋ ತಾತ್ವಿಕ ಅಂಶಗಳನ್ನು ಫಿಲಾಸಫಿಯನ್ನು ಹೊಂದಿದೆ. ಇವುಗಳ ಆಧಾರದ ಮೇಲೆ ಬುದ್ಧನ ಬೋಧನೆಗಳು ಇಂದಿಗೂ ಕೂಡ ಸತ್ಯವಾಗಿ ನಮಗೆ ಕಾಣಿಸ್ತಾವೆ. ಈ ಜೀವನ ದುಃಖದಿಂದ ಕೂಡಿದೆ, ಈ ದುಃಖಕ್ಕೆ ಕಾರಣ ಆಸೆಯೇ ಕಾರಣ. ಅಷ್ಟೇ ಅಲ್ಲ, ಈ ಆಸೆಯನ್ನು ಬಿಟ್ಟರೆ ಈ ದುಃಖವನ್ನು ಕಡಿಮೆ ಮಾಡಿಕೊಳ್ಳಬೇಕೆಂದರೆ ಆಸೆಯನ್ನು ಬಿಡಬೇಕು. ಆಸೆ ಬಿಡುವುದು ಅಷ್ಟು ಸರಳವಲ್ಲವಾದರೂ ಅಲ್ಲಿ ಅಷ್ಟಾಂಗ ಮಾರ್ಗಗಳನ್ನು ಅನುಸರಿಸುವುದರ ಮೂಲಕ
ಮುಕ್ತಿಯನ್ನ ಮೋಕ್ಷವನ್ನ ನಿರ್ಮಾಣವನ್ನ ಹೊಂದಲು ಪರಮಧ್ಯೇಯವಾಗಬೇಕು ಅಂತ ಬೋಧನೆ ಮಾಡಿದಂತ ಬೌದ್ಧ ಧರ್ಮ ಇಂದಿಗೂ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿರುವುದನ್ನು ಗಮನಿಸಿದರೆ ಬಹುವಿಧ ಸಮಾಜಕ್ಕೆ ತನ್ನದೇ ಕೊಡುಗೆಯನ್ನು ನೀಡುತ್ತದೆ. ನಂತರದಲ್ಲಿ ಭಾರತಕ್ಕೆ ಆಗಮಿಸಿದ ಮುಸ್ಲಿಮರ ಹಾಗೂ ಕೆಲವು ಅಂಶಗಳನ್ನು ಪಡೆದುಕೊಂಡು ಒಂದು ಧರ್ಮ ನಿರ್ಮಾಣ ಆಯಿತು, ಅದು ಸಿಖ್ ಧರ್ಮ. ಸಿಖ್ ಧರ್ಮ ತನ್ನದೇ ಆದಂತಹ ಅನೇಕ ಪವಿತ್ರ ಅಂಶಗಳನ್ನು ಹೊಂದಿದೆ. ವೀರ ಶೂರತ್ವ ಇನ್ನೊಂದು ಹೆಸರು ಸಿಖ್ ಧರ್ಮ. ಈ ಸಿಖ್ ಧರ್ಮದ ಆಚರಣೆಗಳು ಬಹಳ ಪ್ರಮುಖ ಅಂಶಗಳು. ಇವು ಭಾರತೀಯ ಸಮಾಜದ ಧಾರ್ಮಿಕ ಅಂಶಗಳಲ್ಲಿ ಪ್ರಾಮಾಣಿಕತೆ, ಸಹಿಷ್ಣುತೆ, ಅಷ್ಟೇ ಅಲ್ಲ ಸಹನೆ, ಇವೆಲ್ಲವನ್ನು ಬೋಧನೆ ಮಾಡುತ್ತಾ ನಾವು ಬಾಳಬೇಕು, ಇನ್ನೊಬ್ಬರಿಗೂ ಬಾಳಲು ಅವಕಾಶ ಕೊಡಬೇಕು ಅಂತಕ್ಕಂಥ ಧಾರ್ಮಿಕ ಅಂಶಗಳು, ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿಯ ತತ್ವಶಾಸ್ತ್ರ, ಸಾಹಿತ್ಯಿಕವಾಗಿರ್ತಕ್ಕಂಥ ವೇದಗಳು, ರಾಮಾಯಣ ಮಹಾಭಾರತದಂತಹ ಮಹಾಕಾವ್ಯಗಳು, ಪುರಾಣಗಳು, ಉಪನಿಷತ್ತುಗಳು, ಆಗಮಗಳು, ದರ್ಶನಗಳು, ಹೀಗೆ ಅನೇಕ ಸಾಹಿತ್ಯಗಳ ಪ್ರಕಾರಗಳು ಬರ್ತಾವೆ. ಅವೆಲ್ಲವೂ ಭಾರತೀಯ ಸಮಾಜದ ವೈಶಿಷ್ಟ್ಯಪೂರ್ಣ ಬಹುವಿಧ ಸಮಾಜದ ನಿರ್ಮಾಣದಲ್ಲಿ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದವು ಅಂತಕ್ಕಂಥ ಮಾತನ್ನು ವಿದ್ಯಾರ್ಥಿಗಳು ಇದರ ಮೂಲಕ ಕಂಡುಕೊಳ್ಳಬಹುದು. ಇದಾದ ನಂತರ ಭಾರತೀಯ ಸಮಾಜದ ಬಹುವಿಧ ಸಮಾಜ ಅಂತ ಗುರುತಿಸುವುದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಕ್ರಿಶ್ಚಿಯನ್ ಹಾಗೂ ಇಸ್ಲಾಂ ಧರ್ಮಗಳ ಆಗಮನ. ಕ್ರಿಶ್ಚಿಯನ್ ಹಾಗೂ ಇಸ್ಲಾಂ ಧರ್ಮಗಳ ಆಗಮನದ ಪ್ರಮುಖ ಅಂಶಗಳನ್ನು ಈ ನಿಟ್ಟಿನಲ್ಲಿ ಕೆಳಗೆ ನೋಡೋಣ. ಕ್ರಿಶ್ಚಿಯನ್ ಹಾಗೂ ಇಸ್ಲಾಂ ಧರ್ಮಗಳ ಆಗಮನ. ಬಹುವಿಧ ಸಮಾಜ ನಿರ್ಮಾಣವಾಗುವುದರಲ್ಲಿ ಕ್ರಿಶ್ಚಿಯನ್ ಧರ್ಮಗಳ ಪಾತ್ರವನ್ನು ಅಲ್ಲಗಳೆಯುವಂತಿಲ್ಲ, ಅದರೊಟ್ಟಿಗೆ ಇಸ್ಲಾಂ ಧರ್ಮಗಳ ಪಾತ್ರವೂ ನಾವು ಕಡೆಗಣಿಸುವಂತಿಲ್ಲ. ಹಾಗಾದರೆ ಕ್ರಿಶ್ಚಿಯನ್ ಧರ್ಮವು ಭಾರತಕ್ಕೆ ಕ್ರಿಸ್ತ ಶಕ 50ರಲ್ಲಿ ಸಂತ ಬಾರ್ತಾಲೋಮಿಯೋ ಈ ಭಾರತಕ್ಕೆ ಇದನ್ನು ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿದರು. ಮೊದಲ ಬಾರಿಗೆ ಭಾರತಕ್ಕೆ ಪರಿಚಯಿಸಿದರು ಅಂದರೆ ಆಗ ಭಾರತಕ್ಕೆ ಆಗಮಿಸಿ ಕ್ರಿಸ್ತ ಶಕ 50ರಲ್ಲಿ ಭಾರತಕ್ಕೆ ಆಗಮಿಸಿದ ಕ್ರಿಶ್ಚಿಯನ್ ಧರ್ಮವು ಮೊದಲ ಬಾರಿಗೆ ಮುಖ್ಯವಾಗಿ ಕೇರಳದಲ್ಲಿ ತಮ್ಮ ಕ್ರಿಶ್ಚಿಯನ್ ಮಿಷನರಿಗಳ ಮೂಲಕವಾಗಿ ಕೆಲವು ಚರ್ಚ್ಗಳನ್ನು ನಿರ್ಮಾಣ ಮಾಡ್ತಾರೆ, ವಸಾಹತುಶಾಹಿ ಕೋಟೆಗಳನ್ನು ನಿರ್ಮಾಣ ಮಾಡ್ತಾರೆ. ಆ ನಂತರದಲ್ಲಿ ಬಂದಿರತಕ್ಕಂತಹ ಮುಖ್ಯವಾಗಿ ಅಲ್ಲಿ ಗಮನಿಸಬೇಕಾದಂಥದ್ದು ಪಂಟೆನಸ್ ಅಂತಕ್ಕಂಥವ್ರು ಬರ್ತಾರೆ ಭಾರತಾನುಭವಿಯವನಂತ. ಈ ಪಂಟೆನಸ್ ಅನ್ನುವವರು ಈ ಕ್ರಿಶ್ಚಿಯನ್ ಧರ್ಮವನ್ನು ಭಾರತದಲ್ಲಿ ಬೆಳವಣಿಗೆ ಹೊಂದಿಸಲು ಮೊದಲ ಅಡಿಗಲ್ಲು ಹಾಕುತ್ತಾರೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಪಂಟೆನಸ್ ಇವರ ಆಗಮನದ ನಂತರ ಪಂಟೆನಸ್ ಅವರು ಮುಂಬೈ ಸಮೀಪದ ಕಲ್ಯಾಣ ಸ್ಥಳವು ಕ್ರಿಶ್ಚಿಯನ್ ಧರ್ಮದ ಪ್ರಮುಖ ಕೇಂದ್ರ ಸ್ಥಳ ಇಲ್ಲಿಂದ ಈ ಧರ್ಮವನ್ನು ಪ್ರಚಾರಕ್ಕಾಗಿ ಬಳಸಿಕೊಂಡರು. ಮುಖ್ಯವಾಗಿ ಇದರ ತೀವ್ರತೆಯನ್ನು ಭಾರತದಲ್ಲಿ ಕ್ರಿಶ್ಚಿಯನ್ ಧರ್ಮದ ಬೆಳವಣಿಗೆಯ ತೀವ್ರತೆಯನ್ನು ಕಾಣುವುದು ಕ್ರಿಸ್ತ ಶಕ 1542ರಲ್ಲಿ ಸೈಂಟ್ ಫ್ರಾನ್ಸಿಸ್
ಫ್ರಾನ್ಸಿಸ್ ಅನ್ನುವರು ಬರ್ತಾರೆ. ಈ ಫ್ರಾನ್ಸಿಸ್ ಇವರು ಭಾರತದಲ್ಲಿ ಕ್ರಿಶ್ಚಿಯನ್ ಧರ್ಮದ ಪ್ರಮುಖ ಬೆಳವಣಿಗೆಗೆ ತೀವ್ರತೆಯನ್ನು ತೀವ್ರ ಚಾಲನೆಯನ್ನು ನೀಡ್ತಾರೆ. 1542 ಫ್ರಾನ್ಸಿಸ್ ಸೇವಿಯರ್ ಜೇವಿಯರ್ ಆರ್ ಸೇವಿಯರ್ ಫ್ರಾನ್ಸಿಸ್ ಜೇವಿಯರ್ ಅವರು 1542 ಭಾರತದಲ್ಲಿ ಇಸ್ಲಾಂ ಧರ್ಮದ ಬೆಳವಣಿಗೆಯಲ್ಲಿ ತೀವ್ರ ಚಾಲನೆಯನ್ನು ವೇಗವಾಗಿ ಚಾಲನೆಯನ್ನು ನೀಡಿದರು. ಆನಂತರದಲ್ಲಿ ಬಂದಿರತಕ್ಕಂಥವರು ಕ್ರಿಸ್ತಶಕ 1604 ಹತ್ತಿಗೆ ಬಹಳ ವೇಗವನ್ನು ಪಡೀತದೆ. ಆ ಸಂದರ್ಭಕ್ಕೆ ಬಂದಂಥವರು ರಾಬರ್ಟ್ ಡಿ ನೋಬಿಲಿ. ಇವರ ಪ್ರಮುಖ ಪಾತ್ರ ಏನು ಅಂದರೆ, ಭಾರತಕ್ಕೆ ಕ್ರಿಶ್ಚಿಯನ್ ಧರ್ಮದ ಪ್ರಮುಖ ಪ್ರವರ್ತಕರಾಗಿ ಆಗಮಿಸಿ ವಿವಿಧ ಸ್ಥಳಗಳನ್ನು ಸಂಚರಿಸುತ್ತಾರೆ. ಅಷ್ಟೇ ಅಲ್ಲ, ಇವರು ಭಾರತದ ಭಾಷೆಗಳನ್ನು ಕಲಿಯುತ್ತಾರೆ. ಆಯಾ ಪ್ರಾದೇಶಿಕ ಭಾಷೆಗಳ ಮೂಲಕ ಅಲ್ಲಿನ ಭಾರತೀಯರಿಗೆ ಧರ್ಮ ಮತಾಂತರ ಹೊಂದಲು ಪ್ರಚೋದನೆಯನ್ನು ನೀಡ್ತಾರೆ. ಅಂದರೆ ಇದರ ಅರ್ಥ, ಇಲ್ಲಿನ ಕೆಳಜಾತಿಯ ಹಿಂದೂಗಳನ್ನು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಹೊಂದಲು ವಿವಿಧ ಮಾರ್ಗಗಳ ಮೂಲಕ ಇವರು ಪ್ರಚೋದನೆಯನ್ನು ನೀಡ್ತಾರೆ. ಅಂದರೆ ರಾಬರ್ಟ್ ಡಿ ನೋಬಿಲಿ ಅವರು ಎಷ್ಟು ಜಾಣ್ಮೆಯಾಗಿದ್ದರು ಅಂತಂದರೆ, ಇವರು ತಮಿಳು ಭಾಷೆಯನ್ನು ಅಧ್ಯಯನ ಮಾಡಿ ತಮಿಳಿಗರಿಗೆ ತಮಿಳಿನಲ್ಲಿಯೇ ಅವರೆನ್ನುವಂತೆಯೇ ಬೋಧನೆ ಮಾಡಿ ಅವರನ್ನು ಒಲಿಸಿಕೊಳ್ಳುವ ಜಾಣ್ಮೆಯವರಲ್ಲಿತ್ತು. ಅಷ್ಟೇ ಅಲ್ಲ, ಇಲ್ಲಿನ ಬ್ರಾಹ್ಮಣರನ್ನು ಸಹಿತ, ಅಂದರೆ ಮೇಲ್ವರ್ಗದ ಜನರನ್ನು ಸಹಿತ ಮತಾಂತರಗೊಳಿಸುವಲ್ಲಿ ರಾಬರ್ಟ್ ಡಿ ನೋಬಿಲಿ ಅವರು ಪ್ರಮುಖ ಪಾತ್ರ ವಹಿಸ್ತಾರೆ. ಅವರು ಸಂಸ್ಕೃತ ಭಾಷೆಯನ್ನು ಕಲಿಯುತ್ತಾರೆ. ಭಾರತಕ್ಕೆ ಬಂದು ಸಂಸ್ಕೃತ ಭಾಷೆಯನ್ನು ಕಲಿತು ಬ್ರಾಹ್ಮಣರೊಂದಿಗೆ ಸಂಸ್ಕೃತದ ಭಾಷೆಯೊಂದಿಗೆ ವ್ಯವಹರಿಸುತ್ತಾರೆ. ಆ ಮೂಲಕವಾಗಿ ಅನೇಕರನ್ನ ಮತಾಂತರ ಹೊಂದಲು ಕಾರಣರಾಗುತ್ತಾರೆ. ರಾಬರ್ಟ್ ಡಿ ನೋಬಿಲಿ ಅವರು ಈ ಕ್ರೈಸ್ತ ಧರ್ಮದ ಅತ್ಯಂತ ಪ್ರಮುಖ ಪ್ರವರ್ತಕರು ಎಂದರೆ ತಪ್ಪಾಗಿರುತ್ತಿಲ್ಲ. ಭಾರತದಲ್ಲಿ ಇವರು ಈ ಭಾರತದ ಅನೇಕ ಜನರು, ಅದರಲ್ಲಿ ಇನ್ನೂ ಒಂದು ಇವರ ಸ್ಪೆಷಾಲಿಟಿ ಏನು ಅಂತಂದರೆ, ರಾಬರ್ಟ್ ಡಿ ನೋಬಿಲಿ ಅವರು ಕೆಳ ಜಾತಿಗಳವರು ಪರಿವರ್ತನೆ ಹೊಂದಿ ಮತಾಂತರ ಹೊಂದಿ ಕ್ರಿಶ್ಚಿಯನ್ ಆದವರೊಂದಿಗೆ, ಕೆಳ ಜಾತಿಗಳಲ್ಲಿ ಕ್ರಿಶ್ಚಿಯನ್ರಾಗಿ ಮತಾಂತರ ಹೊಂದಿದವರೊಂದಿಗೆ ಇವರು ಅಷ್ಟೊಂದು ಸಮೀಪಕ್ಕೆ ಹೋಗ್ತಿರಲಿಲ್ಲ. ಅವರಿಂದ ಅಂತರವನ್ನು ಕಾಪಾಡಿಕೊಂಡಿದ್ದರು. ಏಕೆಂದರೆ ಮೇಲ್ಜಾತಿಗಳವರನ್ನು ಪರಿವರ್ತನೆ ಹೊಂದಿಸಲು ಮೇಲ್ಜಾತಿಗಳವರ ಜೊತೆ ಮೇಲ್ಜಾತಿಯ ಭಾಷೆಗಳೊಂದಿಗೆ ವ್ಯವಹರಿಸುವ ಮೂಲಕವಾಗಿ ಅವರಿಗೆ ತಮ್ಮದೇ ಆದಂಥ ಇನ್ಸ್ಪಿರೇಷನ್ ಕೊಡುವುದರ ಸಲುವಾಗಿ ಇವರಿಂದ ದೂರ ಇರ್ತಿದ್ದರು. ಈ ಅಂಶಗಳು ನಮ್ಮ ವಿಷಯಕ್ಕೆ ಸಂಬಂಧಿಸಿದಂತೆ ಇವು ಅಂಶಗಳು ಸ್ವಲ್ಪ ಬೇಸಿಕ್ ನಾಲೆಜ್. ಬಟ್ ನಮಗೆ ಬೇಕಾಗಿರೋದು ಬಹುವಿಧ ಸಮಾಜವಾಗಿ ನಿರ್ಮಾಣವಾಗುವುದರಲ್ಲಿ ಕ್ರಿಶ್ಚಿಯನ್ ಧರ್ಮದ ಕೊಡುಗೆ ಏನು. ಕ್ರಿಶ್ಚಿಯನ್ ಧರ್ಮದ ಕೊಡುಗೆಯನ್ನು ಭಾರತೀಯ ಸಮಾಜ ನಿರ್ಮಾಣ ಆಗುವುದಕ್ಕೆ ಭಾರತಕ್ಕೆ ಮೊಟ್ಟ ಮೊದಲು ನಮಗೆ ಪ್ರಮುಖವಾಗಿ ಸೇವೆ ಅಂತಕ್ಕಂಥ ಒಂದು ಪವಿತ್ರ ಅಂಶವನ್ನು ತಿಳಿಸಿಕೊಟ್ಟವರಂದರೆ ಕ್ರಿಶ್ಚಿಯನ್ ಧರ್ಮ. ಸೇವೆ ಇವರ ಪ್ರಮುಖ ಕೊಡುಗೆ, ಭಾರತೀಯ ಸಮಾಜಕ್ಕೆ ಇವರ ಪ್ರಮುಖ ಕೊಡುಗೆ ಅಂತೆಯೇ ನೀವು ಗಮನಿಸಬೇಕು. ಸೂಕ್ಷ್ಮವಾಗಿ ವಿದ್ಯಾರ್ಥಿಗಳು ಗಮನಿಸಬೇಕು. ಮದರ್ ಥೆರೇಸಾ ನಿರ್ಮಲ, ಈಗಲೂ ಕೂಡ ಕಲ್ಕತ್ತಾದಲ್ಲಿ ಇವರ ಕ್ರಿಶ್ಚಿಯನ್ ಮಿಷನರಿಗಳಿವೆ. ಅನೇಕ ಶಿಕ್ಷಣ ಸಂಸ್ಥೆಗಳನ್ನು, ಸಾಮಾಜಿಕ ಸೇವಾ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಹೋಗ್ತಾರೆ. ಆಸ್ಪತ್ರೆಗಳನ್ನು ನಡೆಸ್ತಾರೆ. ಅತ್ಯಂತ ಕೆಳ ಜಾತಿಗಳವರಿಗೆ ಯಾರೂ ಆಗಿನ ಸಂದರ್ಭದಲ್ಲಿ ಮುಟ್ಟಿಸಿಕೊಳ್ಳಲಾಗದಂಥ ಸ್ಥಿತಿಯಲ್ಲಿ ಇವರು ಅವರ ಪಾದಗಳನ್ನು ಮುಟ್ಟಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಪವಿತ್ರ ಕಾರ್ಯ ಮಾಡುತ್ತಾರೆ. ಎಲ್ಲಕ್ಕಿಂತ ಇನ್ನೊಂದು ಮುಖ್ಯ ಇವರು ಭಾರತೀಯ ಸಮಾಜಕ್ಕೆ ಕೊಡುಗೆ ಏನು ಅಂದರೆ ಪ್ರೀತಿ, ಮಮತೆ. ಅವರು ಎಂಥವರೇ ಇರಲಿ, ಅತ್ಯಂತ ಆತ್ಮೀಯತೆಯಿಂದ ಪ್ರೀತಿಯಿಂದ ಮಾತನಾಡಿಸಿ ಅವರನ್ನು ಹಚ್ಚಿಕೊಳ್ತಕ್ಕಂಥವ ಒಂದು ಮಹತ್ವದ ಕಾರ್ಯ, ಮಹತ್ವದ ಕೊಡುಗೆ ನಮ್ಮ ಭಾರತೀಯ ಸಮಾಜಕ್ಕೆ ವಿಲೀನ ಆಗಿರುವುದು ಸೇವೆ, ಪ್ರೀತಿ. ಅದಕ್ಕೆ ಮದರ್ ಥೆರೇಸಾ ಕ್ರಿಶ್ಚಿಯನ್ ಮಿಷನರಿ ಬಂದಾಗ ಮೊಟ್ಟ ಮೊದಲು ನಮಗೆ ನೆನಪು ಬರುವುದು ಸೇವೆ ಮತ್ತು ಅವರ ಪ್ರೀತಿ. ಅಂತೆಯೇ ನನಗೆ ಇನ್ನೊಂದು ಘಟನೆ ನೆನಪಿಗೆ ಬರ್ತದೆ, ವಿದ್ಯಾರ್ಥಿಗಳಿಗೆ ಹೇಳಲೇಬೇಕೆಂದು ಅಂದುಕೊಂಡಿದ್ದೇನೆ.
ಒಂದು ಮಾತನ್ನು ಹೇಳ್ತಾರೆ. ಪಾರ್ಚುರೇ ಸಾರಥಿ ಅಂತ ಒಬ್ಬರು ಗ್ರೇಟ್ ಸಂಸ್ಕೃತ ಸ್ಕಾಲರ್, ಅವ್ರಿಗೇನಾಯಿತು ಅಂತಂದ್ರೆ ಒಂದು ಸಂದರ್ಭದಲ್ಲಿ ಅವರಿಗೆ ಕುಷ್ಠರೋಗ ಆಯಿತು, ಲೆಪ್ರೋಸಿ ಅಂತ ನಾವು ಇಂಗ್ಲೀಷ್ನಲ್ಲಿ. ಆ ಕುಷ್ಠರೋಗವನ್ನು ನಮ್ಮ ಭಾರತೀಯ ಸಾಮಾಜಿಕ ಜೀವನದಲ್ಲಿ ಮಹಾರೋಗವೆಂದು ಪರಿಗಣಿತವಾಗಿತ್ತು ಆಗಿನ ಕಾಲದಲ್ಲಿ. ಆ ಮಹಾರೋಗವೆಂದು ಪರಿಗಣಿತ ಆದ ಸಂದರ್ಭದಲ್ಲಿ ಆ ರೋಗ ಬಂದವರನ್ನು ಮುಟ್ಟಿಸಿಕೊಳ್ಳುತ್ತಿರಲಿಲ್ಲ, ಸ್ಪರ್ಶ ಮಾಡ್ತಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಈ ಕ್ರಿಶ್ಚಿಯನ್ನರು ಅಂತಹ ವಿನಯುಗ ಪಾರ್ಚುರೇ ಸಾರಥಿ ಎನ್ನುವರು ಉನ್ನತ ಜಾತಿಗೆ ಸೇರಿದವರು, ಆದರೆ ಅತ್ಯಂತ ಕೆಳಜಾತಿಗೆ ಸೇರಿದ ಮಹಾರೋಗಕ್ಕೆ ತುತ್ತಾದವರು ಇತರ ಯಾವ ದಿಗ್ಗಜಿಸಿಕೊಂಡರು ಮುಟ್ಟಲಾರದಂಥ ಸಂದರ್ಭದಲ್ಲಿ ಈ ಕ್ರಿಶ್ಚಿಯನ್ನರು ತಮ್ಮ ಆಸ್ಪತ್ರೆಗಳನ್ನು ತೆಗೆದು ಉಚಿತ ಸೇವೆಯನ್ನು ಕೊಡ್ತಾರೆ. ಅವರ ಕಾಲುಗಳಲ್ಲಿ ಅಲ್ಸರ್ ಆಗಿರ್ತವೆ, ಆ ಅಲ್ಸರ್ಗಳನ್ನು ತಾವೇ ಸ್ವತಃ ಮುಟ್ಟಿ ಅದನ್ನು ಡ್ರೆಸ್ಸಿಂಗ್ ಮಾಡ್ತಾರೆ. ಹಾಗೆ ಗ್ರೇಟ್ ಸಂಸ್ಕೃತ ಸ್ಕಾಲರ್ ಪಾರ್ಚುರೇ ಸಾರಥಿಯವರನ್ನು ಅಂತಹ ಗ್ರೇಟ್ ಸಂಸ್ಕೃತ ಸ್ಕಾಲರ್ ಜೊತೆಗೆ ಅತ್ಯಂತ ಕೆಳಜಾತಿಗಳವರನ್ನು ಅಂತಹ ಮಹಾರೋಗಗಳು ಬಂದಾಗ ಕೂಡ ತಮ್ಮದೇ ಆದಂಥ ಸೇವೆಯನ್ನು ನೀಡಿದ್ದಾರೆ, ಪ್ರೀತಿಯಿಂದ ಅಪ್ಪಿಕೊಂಡಿದ್ದಾರೆ. ಅಂತಹ ಒಂದು ನಮ್ಮ ಇವತ್ತಿನ ಸಾಮಾಜಿಕ ಜೀವನದಲ್ಲಿ ಅದು ನಮಗೆ ರೂಢಿಗತ ಆಗೈತೆ ಅಂದರೆ ಅದು ಕ್ರಿಶ್ಚಿಯನ್ನರ ಪ್ರಮುಖ ಕೊಡುಗೆ ಅನ್ನಬೇಕು. ಈ ನಿಟ್ಟಿನಲ್ಲಿ ಭಾರತೀಯ ಸಮಾಜ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ತನ್ನದೇ ಆದಂಥ ವೈಶಿಷ್ಟ್ಯತೆಯನ್ನು ಈ ಅಂಶವನ್ನು ಕೂಡ ರೂಢಿಸಿಕೊಂಡು ಬಂತು. ಅಷ್ಟೆಲ್ಲ ಕ್ರಿಶ್ಚಿಯನ್ನರ ಮೂಲಕವಾಗಿ ಶಿಸ್ತು ಭದ್ರತೆಯನ್ನು ಕಲಿತು. ಶಿಸ್ತು ಅಷ್ಟೇ ಅಲ್ಲ, ಸಂಶೋಧನಾತ್ಮಕ ಮನೋಭಾವ ಇದರೊಟ್ಟಿಗೆ ವೈಚಾರಿಕ ಭಾರತೀಯ ಹಿಂದೂ ಧರ್ಮದಲ್ಲಿಯೂ ಈ ಅಂಶ ಪ್ರಸ್ತಾಪವಾಗಿದೆ. ವೈಚಾರಿಕತೆ ಮೂರು, ಎಲ್ಲಕ್ಕಿಂತ ಮುಖ್ಯವಾಗಿ ವೈಯಕ್ತಿಕವಾದ ಕೂಡ ಪ್ರಚಾರ. ಅಂದರೆ ಭಾರತೀಯ ಸಮಾಜದಲ್ಲಿ ಈ ಅಂಶಗಳು ಕೂಡಿಕೊಳ್ಳುವುದಕ್ಕೆ ಕ್ರಿಶ್ಚಿಯನ್ನರ ಈ ಅಂಶಗಳೇ ಕಾರಣ. ಈ ಧರ್ಮಗಳ ಬೋಧನೆ ಆ ಧರ್ಮಗಳಲ್ಲಿ, ಅಂದರೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಪ್ರೊಟೆಸ್ಟೆಂಟ್ ಮತ್ತು ಕ್ಯಾಥೋಲಿಕ್ ಅಂತ ಎರಡು ಪಂಗಡ ಬರ್ತವೆ. ಪ್ರೊಟೆಸ್ಟೆಂಟ್ ಬಂಡವಾಳಶಾಹಿಗಳು, ಬಂಡವಾಳ ಮಾಡಬೇಕು, ಲಾಭ ಮಾಡ್ಕೋಬೇಕು ಅನ್ನುವಂಥವ್ರು. ಆದರೆ ಕ್ಯಾಥೋಲಿಕ್ ಸಮುದಾಯಕ್ಕೆ ಸೇರಿದವರು ಏನಿದ್ದಾರೆ, ಅವರು ಸೇವೆ, ಪ್ರೀತಿ, ಶಿಸ್ತು, ಸಂಯಮ, ವೈಚಾರಿಕತೆ ಇಂಥ ಆದರ್ಶಗಳ ನೆಲೆಯಲ್ಲಿ ಕಟ್ಟಿಕೊಂಡವರು. ಆ ಮೂಲಕವಾಗಿ ಭಾರತದಲ್ಲಿಯೇ ನೆಲೆಗೊಂಡರು, ಇಲ್ಲಿಯ ಜನರೊಂದಿಗೆ ವೈವಾಹಿಕ ಸಂಬಂಧಗಳನ್ನು ಬೆಳೆಸಿಕೊಂಡರು, ಕೊನೆಗೆ ಸ್ವಲ್ಪ ಜನ ಇಲ್ಲಿಯೇ ಉಳಿದರು. ಭಾರತೀಯ ಸಮಾಜದಲ್ಲಿ ಕ್ರಿಶ್ಚಿಯನ್ ಧರ್ಮವು ಕ್ರಿಸ್ತಶಕ 50ರಲ್ಲಿ ಬಂದು ಇವತ್ತಿನೂ ಕೂಡ ಕ್ರಿಶ್ಚಿಯನ್ ಧರ್ಮವು ಭಾರತದಲ್ಲಿ ಇರುವುದನ್ನು ವಿದ್ಯಾರ್ಥಿಗಳು ಗಮನಿಸಬೇಕು. ಅಂದರೆ ಭಾರತವು ತನ್ನ ಧರ್ಮದ ಜೊತೆಗೆ ಇತರ ಧರ್ಮಗಳನ್ನು ಪೋಷಿಸಿಕೊಂಡು ಉಳಿಸಿಕೊಂಡಿದೆ ಅಂತಕ್ಕಂಥದ್ದನ್ನು ಗಮನಿಸಿದರೆ ಬಹುವಿಧವಾಗಿ ನಿರ್ಮಾಣ ಆಗ್ತದೆ. ಇದರ ಜೊತೆಗೆ ಇಸ್ಲಾಂ ಧರ್ಮವೂ ಸಹಿತ, ಈ ಇಸ್ಲಾಂ ಧರ್ಮವು